ನಮಸ್ಕಾರ ವೀಕ್ಷಕರೇ ಅಗ್ನಿಮಿನಿಟಿಗೆ ಸ್ವಾಗತ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಸೂಲಗಿತಿ ನರಸಮ್ಮ ನಿಧನರಾಗಿದ್ದಾರೆ ಆಸ್ಪತ್ರೆ ಮತ್ತು ವೈದ್ಯರ ನೆರವಿಲ್ಲದೆಯೂ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚಿನ ಹೆರಿಗೆ ಮಾಡಿ ಪ್ರಸೂತಿ ತಜ್ಞೆ ಎಂದು ಖ್ಯಾತಿ ಗಳಿಸಿದ್ದ ತೊಂಬತ್ತೆಂಟು ವರ್ಷದ ನರಸಮ್ಮ ಹಲವರಿಗೆ ಮಾದರಿಯಾಗಿದ್ದಾರೆ ಭಾರತದ ಉದ್ದದ ರಸ್ತೆ ರೈಲು ಸೇತುವೆಯಾದ ಬೋಗಿ ಬೀಲ್ ಲೋಕಾರ್ಪಣೆಗೊಂಡಿದೆ ಬ್ರಹ್ಮಪುತ್ರ ನದಿಯ ಉತ್ತರ ತೀರದಿಂದ ದಕ್ಷಿಣಕ್ಕೆ ಸಂಪರ್ಕ ಕಲ್ಪಿಸುವ ಈ ಬೀಲ್ ಸೇತುವೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ ಈ ರೈಲು ಮಾರ್ಗದ ನಗರಗಳಲ್ಲಿ ಜನ ಸಂಚರಿಸಲು ನಾಲ್ಕು ರೈಲುಗಳನ್ನು ಬದಲಿಸಿ ಇಪ್ಪತ್ತು ಗಂಟೆ ಪ್ರಯಾಣಿಸಬೇಕಿತ್ತು ಈಗ ಪ್ರಯಾಣದ ಅಂತರ ಕೇವಲ ಐದು ತಾಸುಗಳಾಗಿದ್ದು ಪ್ರಯಾಣಿಕರ ಸಂತಸಕ್ಕೆ ಕಾರಣವಾಗಿದೆ ಈ ಸೇತುವೆಯ ನಿರ್ಮಾಣಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಶಂಕುಸ್ಥಾಪನೆ ನೆರವೇರಿಸಿದ್ದು ನಂತರ ಎರಡು ಸಾವಿರದ ಎರಡರಲ್ಲಿ ಅಂದಿನ ಪ್ರಧಾನಿ ವಾಜಪೇಯಿ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದ್ದರು ಅರುಣಾಚಲದ ಗಡಿ ಭಾಗಗಳಲ್ಲಿ ಮಿಲಿಟರಿ ವಾಹನಗಳ ತುರ್ತು ಸಂಚಾರಕ್ಕೂ ಈ ಸೇತುವೆ ನೆರವಾಗಲಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ